ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಫ್ರಾನ್ಸ್ ಕುರಿತು ತಿಳ್ಕೊಳ್ಳೋಣ. ಫ್ರಾನ್ಸ್ ಪಶ್ಚಿಮ ಯುರೋಪಿನಲ್ಲಿಯೇ ಅತ್ಯಂತ ವಿಶಾಲವಾದ ರಾಷ್ಟ್ರ. ಸ್ಪೈನ್, ಜರ್ಮನಿ ಮತ್ತು ಇಟಲಿಯಂತಹ ದೊಡ್ಡ ರಾಷ್ಟ್ರಗಳಿಂದ ಸುತ್ತುವರೆದಿದೆ. 1789 1793 ನಡೆದ ಫ್ರಾನ್ಸ್ನ ಮಹಾಕ್ರಾಂತಿಯು ಫ್ರಾನ್ಸ್ ಅನ್ನು ಅರಸೊತ್ತಿಗೆಯಿಂದ ಮುಕ್ತಗೊಳಿಸಿತು. ಅರಸೊತ್ತಿಗೆ ಅಂದರೆ ರಾಜರ ಆಳ್ವಿಕೆ. ಇದರಿಂದ ಮುಕ್ತಗೊಳಿಸಿ ಗಣರಾಜ್ಯವನ್ನಾಗಿ ಫ್ರಾನ್ಸ್ ಅನ್ನು ಪರಿವರ್ತನೆ ಮಾಡುತ್ತೆ. ಅನಂತರ ಹಲವಾರು ಸಂವಿಧಾನ ಹಾಗೂ ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದವು. ಬಹುಶಃ 12 ಸರ್ಕಾರಗಳು ಮತ್ತು 13 ಸಂವಿಧಾನಗಳ ದಾಖಲೆಯನ್ನು ಫ್ರಾನ್ಸ್ ಹೊಂದಿದೆ. ಪ್ರಸ್ತುತ ಅಧ್ಯಕ್ಷ ಜನರಲ್ ಡಿ ಗಾಲೆ ಅವರ ನೇತೃತ್ವದಲ್ಲಿ 1958 ಅಕ್ಟೋಬರ್ 6 ರಚನೆಗೊಂಡ 5ನೇ ಫ್ರೆಂಚ್ ರಿಪಬ್ಲಿಕ್ ಸಂವಿಧಾನ ಅಸ್ತಿತ್ವದಲ್ಲಿದೆ. ಇದುವರೆಗೂ ಫ್ರಾನ್ಸ್ 5 ಗಣತಂತ್ರ ಸಂವಿಧಾನಗಳನ್ನು ಹೊಂದಿದೆ. 1792 ನಡೆದ ಸಂವಿಧಾನವನ್ನು 1ನೇ ಫ್ರೆಂಚ್ ಗಣತಂತ್ರ ಸಂವಿಧಾನ ಅಂತ ಕರೀತಾರೆ. 2ನೇ ಫ್ರೆಂಚ್ ಗಣತಂತ್ರ ಸಂವಿಧಾನವು 1848 3ನೇ ಫ್ರೆಂಚ್ ಗಣತಂತ್ರ ಸಂವಿಧಾನವು 1870 4ನೇ ಫ್ರೆಂಚ್ ಗಣತಂತ್ರ ಸಂವಿಧಾನವು 12 ವರ್ಷಗಳ ಅಲ್ಪಾವಧಿಯಾಗಿತ್ತು. 1949 ಅಸ್ತಿತ್ವದಲ್ಲಿತ್ತು. 1958 ಪ್ರಸ್ತುತವಿರುವ 5ನೇ ಫ್ರೆಂಚ್ ಗಣರಾಜ್ಯವು ಸಂವಿಧಾನದಲ್ಲಿ ಕಂಡುಬರುತ್ತದೆ. ಇದಿಷ್ಟು ಫ್ರಾನ್ಸ್ನ ಸಂವಿಧಾನದ ಕುರಿತು. ಹಾಗಾಗಿ ಫ್ರಾನ್ಸನ್ನು ವಿಶ್ವದ ರಾಜಕೀಯ ಪ್ರಯೋಗದ ಪ್ರಯೋಗಾಲಯ ಅಂತಲೇ ಕರೀತಾರೆ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಇಲ್ಲಿನ ಭಾಷೆ ಫ್ರೆಂಚ್. ಇನ್ನು ಸಾಕ್ಷರತೆಯ ಮಟ್ಟ ಹೇಳಬೇಕಾದ್ರೆ 99% ಅಂತಲೇ ಹೇಳ್ಬೋದು. ಇಲ್ಲಿನ ಎಲ್ಲ ಜನರು ಉತ್ತಮ ವಿದ್ಯಾಭ್ಯಾಸವನ್ನು ಹೊಂದಿರ್ತಾರೆ. ಇನ್ನು ಧರ್ಮ ಕ್ರಿಶ್ಚಿಯಾನಿಟಿ. ಪಶ್ಚಿಮ ಯುರೋಪಿನಲ್ಲಿಯೇ ಆಹಾರ ಪದಾರ್ಥಗಳನ್ನು ಉತ್ಪಾದಿಸುವ ಮತ್ತು ರಫ್ತು ಮಾಡುವ ಅಗ್ರಮಾನ್ಯ ರಾಷ್ಟ್ರ ಫ್ರಾನ್ಸ್ ಆಗಿದೆ. ಇಲ್ಲಿನ ಮುಖ್ಯ ಬೆಳೆಗಳೆಂದರೆ ಧಾನ್ಯಗಳು, ಜೋಳ, ಭತ್ತ, ತರಕಾರಿಗಳು, ವೈನ್, ಡೈರಿ ಉತ್ಪಾದನೆಗಳು ಮುಂತಾದವು. ಇನ್ನು ಮುಖ್ಯ ಕೈಗಾರಿಕೆಯಾಗಿ ಕೆಮಿಕಲ್ಸ್ ಕೈಗಾರಿಕೆ, ರೇಷ್ಮೆ, ಹತ್ತಿ ಕೈಗಾರಿಕೆ, ಆಟೋಮೊಬೈಲ್ಸ್ ಕೈಗಾರಿಕೆ, ವಿಮಾನ, ಹಡಗು, ವಿದ್ಯುತ್ ಉಪಕರಣಗಳು ಮುಂತಾದವು. ಫ್ರಾನ್ಸ್ ದೇಶ ಸಂವಿಧಾನದ ಪ್ರಯೋಗಾಲಯ ಅಂತಲೇ ಕರೆಸ್ಕೊಂಡಿದೆ. ಒಂದು ದೇಶ ತನ್ನ ಸರ್ಕಾರಗಳನ್ನ ಬದಲಾವಣೆ ಮಾಡುತ್ತೆ, ಸಂವಿಧಾನದಲ್ಲಿ ದಾಖಲೆಯ ಬದಲಾವಣೆಯನ್ನು ಮಾಡುತ್ತೆ ಅಂದರೆ ಅಲ್ಲೇನೋ ಒಂದು ಸಮಸ್ಯೆ ಇರುತ್ತಲ್ವ? ಅದು ಯಾವುದಾದ್ರೂ ಆಗಿರ್ಬೋದು. ವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ಬೋದು, ಅಥವಾ ದಮನಕಾರಿ ಪ್ರಯೋಗದ ಮೇಲೆ ಪ್ರತಿರೋಧವನ್ನು ತೋರಿಸಿರುವಂತಹದ್ದಾಗಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ ಅಲ್ಲಿನ ಜನರು ಬಳಲ್ತಿರ್ತಾರೆ. 1789 ಮೊದಲು ಇದ್ದಂತಹ ಸರ್ಕಾರ ಸರ್ವಾಧಿಕಾರತ್ವವನ್ನು ಹೊಂದಿತ್ತು. ಇದು ಜನರ ಹಿತಾಸಕ್ತಿಯನ್ನು ಕಡೆಗಣಿಸಿದಂಥ ಅತ್ಯಂತ ಕೆಟ್ಟ ಸರ್ಕಾರ ಅಂತಲೇ ಕರಿಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಜನರು ಶಾಂತಿಯಿಂದ ಜೀವನ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಹೀಗಾಗಿ ಕ್ರಾಂತಿ ಶುರುವಾಗುತ್ತೆ. ಅದೊಂದು ಮಹಾಕ್ರಾಂತಿ ಅಂತಲೇ ಕರೆಸ್ಕೊಳ್ಳುತ್ತೆ. ಈ ಕ್ರಾಂತಿ ಜುಲೈ 1789 ಶುರುವಾಗುತ್ತೆ. ಇದರ ಫಲವಾಗಿ ಅರಸೊತ್ತಿಗೆ ಕೊನೆಯಾಗಿ ಮಾನವ ಹಕ್ಕುಗಳ ಘೋಷಣೆಯಾಗುತ್ತೆ. 1791 ಸೆಪ್ಟೆಂಬರ್ನಲ್ಲಿ ಪ್ರಥಮ ಸಂವಿಧಾನವನ್ನು ರಚನೆ ಮಾಡಲಾಗುತ್ತೆ. ಈ ಸಂವಿಧಾನವು ಕ್ರಾಂತಿಕಾರಿಗಳ ಮನಸ್ಸನ್ನು ಗೆಲ್ಲುವಲ್ಲಿ ಸೋಲುತ್ತೆ. ಅನಂತರ ದೊರೆ ಫ್ರಾನ್ಸನ್ನು ಗಣರಾಜ್ಯ ಅಂತ ಘೋಷಣೆ ಮಾಡ್ತಾರೆ. 1793 ಪ್ರಥಮ ಫ್ರಾನ್ಸ್ ಗಣರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಫ್ರಾನ್ಸ್ನ ಪ್ರಥಮ ಗಣತಂತ್ರ. ಈ ಅವಧಿಯಲ್ಲಿ ಇದ್ದಂತಹ ಸಂವಿಧಾನವನ್ನು ಮೊಂಟಾಗ್ನಾಡ್ ಸಂವಿಧಾನ ಅಂತ ಕರೀತಾರೆ. ಈ ಸಂವಿಧಾನವು ಅಧಿಕಾರಗಳ ವಿಭಜನೆ ಮತ್ತು ಜನತಾ ಪರಮಾಧಿಕಾರ ಈ ಎರಡು ತತ್ವಗಳನ್ನು ಆಧರಿಸಿತ್ತು. 2 ಅಧಿಕಾರ ಅವಧಿಗೆ ಆಯ್ಕೆಯಾಗಿದ್ದಂತಹ ಸದಸ್ಯರುಗಳು ಸರಿಸುಮಾರು 745 ಮಂದಿ. ಶಾಸನಸಭೆ ಅಂತ ಕರೆದು ಇದನ್ನು ಏಕಸದನ ಶಾಸಕಾಂಗವಾಗಿ ಸ್ಥಾಪನೆ ಮಾಡಲಾಗಿರುತ್ತೆ. ಈ ಸಂವಿಧಾನವು ಎಷ್ಟು ಬೇಗ ಜಾರಿಯಾಗುತ್ತೋ ಅಷ್ಟೇ ಬೇಗ ವಜಾಗೊಳ್ಳುತ್ತೆ. ಫ್ರಾನ್ಸ್ನ ದ್ವಿತೀಯ ಗಣತಂತ್ರ. ಈ ಸಮಯದಲ್ಲಿ ಮತ್ತೊಂದು ಸಂವಿಧಾನ ಅಸ್ತಿತ್ವಕ್ಕೆ ಬರುತ್ತೆ. ಈ ಸಂವಿಧಾನದ ಪ್ರಕಾರ 4 ಅವಧಿಗೆ ಜನರಿಂದ ಅಧ್ಯಕ್ಷನು ಆಯ್ಕೆಯಾಗ್ತಾರೆ. ಇನ್ನು ಸದಸ್ಯರು 3 ಅವಧಿಗೆ ಆಯ್ಕೆಯಾಗ್ತಾರೆ. ಮೊದಲನೇದರಲ್ಲಿ 2 ಅವಧಿಗೆ ಅಂತ ಹೇಳಿದೆ. 2ನೇ ಗಣತಂತ್ರದಲ್ಲಿ 3 ಅವಧಿಗೆ ಸದಸ್ಯರು ಇವರು ಸಹ ಮತದಾರರಿಂದ ಆಯ್ಕೆಯಾಗ್ತಾರೆ.
ಇನ್ನು 21 ವರ್ಷ ವಯಸ್ಸಿನ ಮೇಲ್ಪಟ್ಟ ಎಲ್ಲ ಪುರುಷರು ಮತದಾನದ ಅಧಿಕಾರವನ್ನು ಹೊಂದಿರ್ತಾರೆ. ಆದರೂ ಸಹ ಈ ಸಂವಿಧಾನವು ವಿಫಲ ಆಗುತ್ತೆ. ಕಾರಣ ನೆಪೋಲಿಯನ್. ನೆಪೋಲಿಯನ್ 1852 ತನ್ನಂತಾನು ಸ್ವತಃ ಚಕ್ರಾಧಿಪತಿ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಹೀಗೆ ಫ್ರಾನ್ಸ್ ಮತ್ತೊಮ್ಮೆ ಗಣತಂತ್ರದ ಬದಲಾಗಿ ಅರಸೊತ್ತಿಗೆಯನ್ನು ಆಕ್ರಮಿಸ್ಕೊಳ್ಳುತ್ತೆ. ಚಕ್ರಾಧಿಪತಿಯಾಗಿ ಈತ 1870 ಮೆರೀತಾನೆ. ಫ್ರಾಂಕೋ ಜರ್ಮನ್ ಯುದ್ಧದಲ್ಲಿ ಸೋಲನ್ನು ಕಾಣೋದ್ರಿಂದ ತಾತ್ಕಾಲಿಕ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ನೆಪೋಲಿಯನ್ನ ಸೋಲ್ನಿಂದ ಸಾಮ್ರಾಜ್ಯಶಾಹಿ ಆಳ್ವಿಕೆ ಬದಲಾಗಿ ಸಂಸದೀಯ ಸರ್ಕಾರ ಪದ್ಧತಿ ಮತ್ತೊಮ್ಮೆ ಬರುತ್ತೆ. ಇದು ಫ್ರಾನ್ಸ್ನ ತೃತೀಯ ಗಣತಂತ್ರವಾಗಿ ಮುಂದುವರಿಯುತ್ತೆ. ಫ್ರಾನ್ಸ್ನ ತೃತೀಯ ಗಣತಂತ್ರ. ಈ ಗಣತಂತ್ರದ ಅವಧಿ ಅತ್ಯಂತ ದೀರ್ಘ ಅವಧಿ ಅಂತಲೇ ಹೇಳ್ಬೋದು. ಇಲ್ಲಿ ನಿಜವಾದ ಸಂಸದೀಯ ಪದ್ಧತಿ ಸ್ಥಾಪನೆಯಾಗುತ್ತೆ. ಡೆಪ್ಯುಟಿಗಳ ಸದನ ಮತ್ತು ಸೆನೆಟ್ ಎಂಬ ದ್ವಿಸದನ ಶಾಸಕಾಂಗವು ಸ್ಥಾಪನೆಯಾಗುತ್ತೆ. ಡೆಪ್ಯುಟಿ ಸದನವು ರಾಷ್ಟ್ರದ ಮತದಾನಗಳಿಂದ ನೇರವಾಗಿ ಚುನಾಯಿಸಲ್ಪಟ್ಟರೆ ಸೆನೆಟ್ ಪರೋಕ್ಷವಾಗಿ ಆಯ್ಕೆಯಾಗುವಂಥದ್ದು. ಶಾಸನ ರಚನೆಯಲ್ಲಿ ಎರಡೂ ಸದನಗಳು ಸಮಾನ ಅಧಿಕಾರವನ್ನು ಹೊಂದಿರ್ತವೆ. ಆದರೆ ಹಣಕಾಸಿನ ವಿಷಯದಲ್ಲಿ ಡೆಪ್ಯುಟಿಗಳ ಸದನ ಚೇಂಬರ್ ಆಫ್ ಡೆಪ್ಯುಟೀಸ್ ಮೇಲ್ಗೈಯನ್ನು ಹೊಂದಿರುತ್ತೆ. 7 ವರ್ಷಗಳ ಅಧಿಕಾರ ಅವಧಿಗೆ ಎರಡು ಸದನಗಳು ಚುನಾಯಿಸಿಕೊಳ್ತವೆ. ಅಧ್ಯಕ್ಷನ ಕೈಯಲ್ಲಿ ಕಾರ್ಯಾಂಗೀಯ ಅಧಿಕಾರಗಳು ಇಲ್ಲಿರುತ್ತೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಂಡುಬರುವಂತೆ ಸಂಸತ್ ಮತ್ತು ಸರ್ಕಾರಗಳೆರಡು ಮಂತ್ರಿಮಂಡಲದಿಂದ ಒಂದಾಗಿರ್ತವೆ. ಈ ಪ್ರಕಾರ ಅಧ್ಯಕ್ಷರು ಕೈಗೊಳ್ಳುವ ತೀರ್ಮಾನಗಳಿಗೆ ಸಚಿವರು ರುಜು ಹಾಕುವುದು ಅವಶ್ಯಕವಾಗಿರುತ್ತೆ. 1940 ಜುಲೈ 10 ಅಧ್ಯಕ್ಷ ಮಾರ್ಷಲ್ ಪಿಟೆನ್ರವರು ದೇಶದ ಮುಖ್ಯಸ್ಥನೆಂದು ಘೋಷಣೆ ಮಾಡ್ತಾರೆ ಹಾಗೂ ತನ್ನನ್ನು ಅಂದರೆ ಅವರನ್ನು ದೇಶದ ನಿರಂಕುಶ ಪ್ರಭುವೆಂದು ಮಾರ್ಪಾಡು ಮಾಡಿಕೊಳ್ತಾರೆ. ಹೀಗಾಗಿ 3ನೇ ಗಣತಂತ್ರ ಸಹ ನಿಂತು ಹೋಗುತ್ತೆ. ಫ್ರಾನ್ಸ್ನ 4ನೇ ಗಣತಂತ್ರ. ಈ ಗಣತಂತ್ರವು 1944 1958 ಅಸ್ತಿತ್ವದಲ್ಲಿತ್ತು. 2ನೇ ಮಹಾಯುದ್ಧದಲ್ಲಿ ಫ್ರಾನ್ಸ್ ಭಾಗವಹಿಸಿದ್ದರಿಂದ ಹಲವಾರು ಸಂಕಷ್ಟಗಳನ್ನ ಎದುರಿಸಬೇಕಾಯಿತು. ಇಷ್ಟರಲ್ಲಾಗಲೇ ತೃತೀಯ ಗಣರಾಜ್ಯವು ತನ್ನ ಅಸ್ತಿತ್ವವನ್ನು ಸಹ ಕಳೆದುಕೊಂಡಿತ್ತು. ಹಾಗಾಗಿ ಮಾರ್ಷಲ್ ಪಿಟೆನ್ರವರು ಸರ್ವಾಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು. 1944 ಜರ್ಮನ್ ಸೇನೆ ಫ್ರಾನ್ಸ್ನಲ್ಲಿ ಶರಣಾಗಿದ್ದರಿಂದ ಜನರಲ್ ಡಿಗಾಲೆ ಅವರು ತಾತ್ಕಾಲಿಕ ಸರ್ಕಾರದ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ್ರು. 1946 ಅಸ್ತಿತ್ವಕ್ಕೆ ಬಂದಿದ್ದ 4ನೇ ಗಣತಂತ್ರವು 12 ವರ್ಷಗಳಿಗಿಂತ ಹೆಚ್ಚು ಕಾಲ ಉಳಿಲಿಲ್ಲ. ಈ ಸಂವಿಧಾನವು ಅಧ್ಯಕ್ಷನನ್ನ ಬಲಹೀನ ಮತ್ತು ಸಂಸತ್ತನ್ನ ಬಲಶಾಲಿ ಸ್ಥಾನದಲ್ಲಿ ಕೂರಿಸ್ತು. ಹಿಂದಿನ ಗಣತಂತ್ರದಲ್ಲಿ ಅಧ್ಯಕ್ಷನ ಸ್ಥಾನ ಅಪರಿಮಿತವಾಗಿತ್ತು. ಆದರೆ 4ನೇ ಗಣತಂತ್ರದಲ್ಲಿ ಆತನ ಸ್ಥಾನ ಬಲಹೀನವಾಗಿತ್ತು. ಸಂಸತ್ ಅಂದರೆ ವಿಶೇಷವಾಗಿ ರಾಷ್ಟ್ರೀಯ ಸಭೆಗೆ ಸರ್ವೋನ್ನತ ಅಧಿಕಾರವನ್ನು ನೀಡಿತ್ತು. ಹೀಗಾಗಿ ಈ ಗಣತಂತ್ರದಲ್ಲಿ ಸಂಸದೀಯ ಸರ್ಕಾರ ತತ್ವಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಸಿಕ್ತು ಅಂದರೆ ತಪ್ಪಾಗೋದಿಲ್ಲ. ರಾಷ್ಟ್ರೀಯ ಸಭೆ ಬಹುಮತದ ಬೆಂಬಲವಿರುವವರೆಗೆ ಪ್ರಧಾನಮಂತ್ರಿ ಮತ್ತು ಆತನ ಸಚಿವ ಸಂಪುಟವು ಆಡಳಿತ ನಡೆಸಬಹುದಾಗಿತ್ತು. 4ನೇ ಗಣತಂತ್ರದಲ್ಲಿ ಅಧ್ಯಕ್ಷನು ಕೇವಲ ನಾಮ ಮಾತ್ರ ಅಧಿಕಾರವನ್ನು ಹೊಂದಿರ್ತಾನೆ. 12 ವರ್ಷಗಳ ಈ ಅಲ್ಪಾವಧಿಯಲ್ಲೇ 20 ಸಚಿವ ಸಂಪುಟಗಳ ರಚನೆ ಮತ್ತು ಪತನವನ್ನು ಈ ರಾಷ್ಟ್ರ ಕಾಣ್ತು. ಇದರಿಂದ ಗೊತ್ತಾಗುತ್ತೆ ಈ ರಾಷ್ಟ್ರದಲ್ಲಿ ರಾಜಕೀಯ ಅಸ್ಥಿರತೆ ಹೇಗಿತ್ತು ಅನ್ನೋದು. ಹೀಗಾಗಿ ಇಲ್ಲಿನ ಜನ ಸಂಸದೀಯ ಸರ್ಕಾರ ಮತ್ತು ಇಲ್ಲಿನ ಹಳಸಿದ ಗಣತಂತ್ರದ ಬಗ್ಗೆ ತುಂಬ ರೋಸ್ ಹೋಗಿದ್ರು. ಹಾಗಾಗಿ ಸುಧಾರಣೆಯ ಮಾರ್ಗವನ್ನು ಕಂಡುಕೋಬೇಕಾಗಿತ್ತು. ಫ್ರಾನ್ಸ್ನ ಗಣತಂತ್ರವನ್ನು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ಯಲು ಸಮರ್ಥ ನಾಯಕತ್ವ ಬೇಕಾಗಿತ್ತು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಜನರಲ್ ಡಿ ಗಾಲೆ ಅವರು ಕಂಡುಬರ್ತಾರೆ. ರಾಷ್ಟ್ರವು ಸಹ ಇವರ ಮೇಲೆ ಎಲ್ಲ ನಂಬಿಕೆಯನ್ನು ಬೆಳೆಸ್ಕೊಂಡಿರುತ್ತೆ. ಇದು ಫ್ರಾನ್ಸ್ನ 5ನೆಯ ಗಣತಂತ್ರವಾಗಿ ರೂಪುಗೊಳ್ಳುತ್ತೆ. ಫ್ರಾನ್ಸ್ನ 5ನೆಯ ಗಣತಂತ್ರ. ಫ್ರಾನ್ಸ್ ಜನ ಈಗಾಗಲೇ ಗಣತಂತ್ರದ ಕುರಿತು ರೋಸು ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಫ್ರಾನ್ಸ್ಗೆ ಒಬ್ಬ ಶಕ್ತಿಶಾಲಿ ಸಮರ್ಥ ನಾಯಕನ ಅವಶ್ಯಕತೆ ಇರುತ್ತೆ. ಈ ಸಮಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹಾಗೂ ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ರಾಷ್ಟ್ರದ ಸೈನಿಕ ಸೇವೆಯಿಂದ ಆಗತಾನೆ ನಿವೃತ್ತರಾಗಿದ್ದ ಜನರಲ್ ಡಿ ಗಾಲೆಯವರು ಕಾಣಿಸ್ತಾರೆ. ಫ್ರಾನ್ಸ್ಗೆ ಸಾರ್ವಜನಿಕ ಭದ್ರತೆಯ ಸರ್ಕಾರವನ್ನು ನೀಡಲು ಜನರಲ್ ಡಿ ಗಾಲೆಯವರು ಎಲ್ಲ ರೀತಿಯಿಂದಲೂ ಸಮರ್ಥರಾಗಿರ್ತಾರೆ. ಇವರನ್ನು ರಾಷ್ಟ್ರದ ಪ್ರಧಾನಮಂತ್ರಿಯನ್ನಾಗಿ ಮಾಡಿದ ನೇಮಕಾತಿಯನ್ನು ಸಂಸತ್ ತಕ್ಷಣವೇ ಒಪ್ಪಿಕೊಳ್ಳುತ್ತೆ. ಇವರು ಈ ಜವಾಬ್ದಾರಿಯನ್ನು ತಗೊಳ್ಳೋ ಸಂದರ್ಭದಲ್ಲಿ 5 ಷರತ್ತುಗಳನ್ನ ವಿಧಿಸ್ತಾರಂತೆ. ಆ 5 ಷರತ್ತುಗಳು ಯಾವುದಂದ್ರೆ,
ವಿಶ್ವವ್ಯಾಪಿ ಪ್ರೌಢ ಮತದಾನ ತತ್ವದ ಅನುಷ್ಠಾನ ಅಂದರೆ ಎಲ್ರಿಗೂ ಮತದಾನದ ಹಕ್ಕನ್ನು ನೀಡಬೇಕು, ಸಂಸತ್ಗೆ ಸರ್ಕಾರದ ಜವಾಬ್ದಾರಿಯನ್ನು ನೀಡಬೇಕು, ಕಾರ್ಯಾಂಗೀಯ ಮತ್ತು ಶಾಸನೀಯ ಅಧಿಕಾರಗಳು ಪ್ರತ್ಯೇಕವಾಗಿರಬೇಕು, ನ್ಯಾಯಾಂಗದ ಸ್ವಾತಂತ್ರ್ಯ ಇವರು ಬಯಸ್ತಾರೆ, ಹಾಗೂ ಗಣತಂತ್ರದ ಮತ್ತು ಸಂಬಂಧಿಸಿದ ಜನರ ನಡುವೆ ಉತ್ತಮ ಬಾಂಧವ್ಯ ಇರಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇವರು ಷರತ್ತುಗಳನ್ನ ವಿಧಿಸಿರ್ತಾರೆ. ಇವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಕ್ಯಾಬಿನೆಟ್ನ ರಚನೆ ಮಾಡುವ ಮೂಲಕ ಫ್ರಾನ್ಸ್ನ ಹಲವಾರು ನಾಯಕರನ್ನು ಕ್ಯಾಬಿನೆಟ್ಗೆ ನೇಮಕ ಮಾಡಿಕೊಳ್ತಾರೆ. ಅನಂತರ ತಮ್ಮ ಆತ್ಮೀಯ ಬೆಂಬಲಿಗರಾಗಿದ್ದ ಮೈಕೆಲ್ ಡಿಬ್ರೆ ಅವರನ್ನು ಸಂವಿಧಾನ ರಚನೆ ಮಾಡಲು ನಿಯೋಜಿಸ್ತಾರೆ. ಇವರು ನೂತನ ಸಂವಿಧಾನದ ಕರಡನ್ನು ಆಗಸ್ಟ್ 27, 1958 ಫ್ರೆಂಚ್ ಕೌನ್ಸಿಲ್ ಆಫ್ ಸ್ಟೇಟ್ನಲ್ಲಿ ಮಂಡನೆ ಮಾಡ್ತಾರೆ. ಸೆಪ್ಟೆಂಬರ್ 4, 1958 ಪ್ರಜಾನಿರ್ಧಾರಕ್ಕೆ ಇದನ್ನು ಒಪ್ಪಿಸ್ತಾರೆ. ಸೆಪ್ಟೆಂಬರ್ 28, 1958 ಜನರಿಂದ ಒಪ್ಪಿಗೆಯನ್ನು ಸಹ ಪಡ್ಕೊಳ್ತಾರೆ. ಈ ನೂತನ ಸಂವಿಧಾನವು ಅಕ್ಟೋಬರ್ 4, 1958 ಜಾರಿಗೆ ಬರುತ್ತೆ. 5ನೇ ಗಣರಾಜ್ಯದ ಪ್ರಥಮ ಅಧ್ಯಕ್ಷರಾಗಿ ಜನರಲ್ ಡಿ ಗಾಲೆ ಅವರು ಡಿಸೆಂಬರ್ನಲ್ಲಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಸಂವಿಧಾನದ ಪಿತೃ ಅಂತಲೇ ಕರಿಬಹುದು ಮೈಕೆಲ್ ಡಿಬ್ರೆ ಅವರನ್ನ. ಇವರು ಸಹ ಪ್ರಥಮ ಪ್ರೀಮಿಯರ್ ಆಗಿ ಅಧಿಕಾರ ವಹಿಸಿಕೊಳ್ತಾರೆ. 1789 ಪ್ರಸ್ತುತವಿರುವವರೆಗೂ ಫ್ರಾನ್ಸ್ನ ಐತಿಹಾಸಿಕ ಕ್ರಾಂತಿಯ ದಿನಗಳಿಂದ ವಿವಿಧ ಹಂತಗಳ ಮುಖಾಂತರ ಫ್ರಾನ್ಸ್ನ ಸಂವಿಧಾನಿಕ ಪದ್ಧತಿಯ ವಿಕಸನವನ್ನು ತಿಳಿಸುವ ಪ್ರಯತ್ನ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ನೋಡೋಣ.